ಶಿವಮೊಗ್ಗದಲ್ಲಿ ಓದಿದ್ದ ಡಾಕ್ಟರ್ ಅಶ್ವಥ್ ನಾರಾಯಣ್ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಡಿಸಿಎಂ ಆದ ಮೇಲೆ ಮೊದಲ ಬಾರಿಗೆ ಮಲೆನಾಡಿಗೆ ಬರ್ತಾ ಇರುವ ಅಶ್ವಥ್ ನಾರಾಯಣ್ ಅವರ ಸನ್ಮಾನ ಹಾಗೂ ಅಭಿನಂದನಾ ಸಮಾರಂಭ ಇದೇ ತಿಂಗಳ 13ರಂದು ನಡೆಯಲಿದೆ. ಜಿಲ್ಲಾ ಒಕ್ಕಲಿಗರ ಸಂಘಟನೆಗಳ ಒಕ್ಕೂಟ ಈ ಕಾರ್ಯಕ್ರಮವನ್ನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜಿಸಿದೆ. ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಾಕ್ಟರ್ ಕಡಿದಾರ್ ಗೋಪಾಲ್ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಲೆನಾಡಿನ ಸಮಸ್ಯೆಗಳ ಕುರಿತು ಮನವಿಯನ್ನ ಉಪಮುಖ್ಯಮಂತ್ರಿಗಳಿಗೆ ಅರ್ಪಿಸಲಾಗುವುದು ಎಂದು ಡಿ ಮಂಜುನಾಥ್ ತಿಳಿಸಿದ್ರು. ಫೆಬ್ರವರಿ 13ರಂದು ಕರ್ನಾಟಕ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಇಲ್ಲಿಯೇ ಶಿಕ್ಷಣವನ್ನು ಮಾಡಿ ಇಲ್ಲಿ ಅವರ ಒಡನಾಡಿದಂತಹ ಗೆಳೆಯರು ಮತ್ತು ಸಮುದಾಯದ ಸಂಘಟನೆಗಳು ಎಲ್ಲ ಜೊತೆಗೂಡಿ ಸಂಜೆ ಅವರನ್ನೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ 13ನೇ ತಾರೀಕು ಸಂಜೆ 5:30ಕ್ಕೆ ಈ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಅದರಲ್ಲೂ ಮಲೆನಾಡಿನ ರೈತರ ಭೂಮಿ ಮತ್ತು ಅಡಿಕೆ ಈ ಎಲ್ಲ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಅವರಿಗೆ ಅವತ್ತು ಸನ್ಮಾನ ಮಾಡೋದರ ಜೊತೆಯಲ್ಲಿ ಮಲೆನಾಡಿನ ಸಮಸ್ಯೆಗಳ ಕುರಿತಾಗಿ ಅವರ ಗಮನ ಸೆಳೆಯುವಂಥ ಒಂದು ಮನವಿ ಪತ್ರವನ್ನು ಕೂಡ ನೀಡ್ತಾ ಇದ್ದೇವೆ. ಅದರ ಮುಖ್ಯ ಉದ್ದೇಶ ಸರ್ಕಾರದಲ್ಲಿ ಈ ವಿಚಾರಗಳು ಬಂದಾಗ ಅದರ ಪರವಾಗಿ ಒಂದು ದೊಡ್ಡ ಧ್ವನಿಯಾಗಿ ಅಶ್ವಥ್ ನಾರಾಯಣ್ ಅವರು ನಮ್ಮ ಪರವಾಗಿ ನಿಲ್ತಾರೆ ಅನ್ನುವಂಥ ಆಶಯ. ಅದರ ಜೊತೆ ಜೊತೆಗೆ ಅವರು ಶಿವಮೊಗ್ಗದಲ್ಲಿ ತಮ್ಮ ಬಾಲ್ಯವನ್ನು ಕಳೆದಿರುವಂಥದ್ದು ಆ ಎಲ್ಲ ಗೆಳೆಯರು ಮತ್ತು ಸಮುದಾಯದ ಸಂಘಟನೆಗಳು ಜೊತೆಗೂಡಿ ಈ ಕಾರ್ಯಕ್ರಮ ಮಾಡ್ತಾ ಇರೋದರಿಂದ ಆ ಕಾರ್ಯಕ್ರಮದ ಯಶಸ್ವಿಗೆ ಮಾಧ್ಯಮದ ಪ್ರಚಾರದೊಂದಿಗೆ ಅದರ ಸಹಕಾರವನ್ನು ಕೋರೋದಕ್ಕಾಗಿ ನಾವು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ದೇವೆ. ತಾವೆಲ್ಲ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ಕೋತೀವಿ.